ಜ್ಞಾನ ಸಿಂಧು ಸ್ವಾನುಭವ ತೆರೆಗಳಿಂದ ಭೋರ್ಗರೆವ ಜ್ಞಾನ ಸಿಂಧು ಶ್ರೀಮತ್ ಚಿದಾನಂದ ಅವಧೂತರ ಪದ್ಯಕೃತಿ ಅದರ ಕನ್ನಡ ಅನುವಾದ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಅದರಲ್ಲಿ ಈಗಾಗಲೇ ನಾಲ್ಕು ವಿಚಾರಗಳನ್ನು, ನಾಲ್ಕು ಅಧ್ಯಾಯಗಳನ್ನು ನೋಡಿದ್ದೇವೆ. ಇವತ್ತು ಐದನೆಯದು ತತ್ವ ನಿರ್ಣಯ ಅಂಥೇಳಿ. ಈ ಹಿಂದೆ ನಾವು ಮೊದಲಿಗೆ ಪೀಠಿಕೆ, ಅದಾದ ಮೇಲೆ ಅಧಿಕಾರಿ ಲಕ್ಷಣ ನೋಡಿದೆವು, ಅದಾದಮೇಲೆ ವೈರಾಗ್ಯ ನಿರ್ಣಯವನ್ನು ನೋಡಿದೆವು, ಅದಾದಮೇಲೆ ಗುರು ಕಟಾಕ್ಷ ಅಂತ ನೋಡಿದೆ. ಹೀಗೆ ನಾಲ್ಕು ಅಧ್ಯಾಯಗಳನ್ನು ನೋಡಿದೆವು. ಐದನೇದು ತತ್ವ ನಿರ್ಣಯ. ಇವತ್ತಿನ ವಿಚಾರ ನೋಡೋಣ. ಅಂಬಿಕಾಪತಿ ಷಣ್ಮುಖಂಗೆಯು ಇಂಬುವಾಗಿಯೇ ತತ್ವ ವಿವರವ ತುಂಬಿದನು ನಿಜವೆನದು ವರವೇದಾರ್ಥ ನಿರ್ಣಯವ. ಪಾರ್ವತೀಪತಿಯು ಅಂಬಿಕಾಪತಿ ಷಣ್ಮುಖಂಗೆ ಷಣ್ಮುಖನಿಗೆ ತನ್ನ ಮಗನು ಶಿಷ್ಯನೂ ಆಗಿರ್ತಕ್ಕಂತಹ ಸುಬ್ರಹ್ಮಣ್ಯನಿಗೆ, ಕುಮಾರನಿಗೆ, ಶಿವಕುಮಾರನಿಗೆ, ಗುಹನಿಗೆ, ಕಾರ್ತಿಕೇಯನಿಗೆ, ಆಗ್ನೇಯನಿಗೆ, ಗಾಂಗೇಯನಿಗೆ, ಶರವಣಭವನಿಗೆ, ಸ್ಕಂದನಿಗೆ ನಿಗಮಾಗಮಗಳು ನಿರ್ಣಯಿಸಿದ ದೇಹಾದಿ ತತ್ವಗಳ ಪಂಚೀಕರಣದ ವಿವರಣೆಯನ್ನು ಅವನ ಮನ ಒಡಂಬಡುವಂತೆ ತಿಳಿಸಿದ. ಈ ಗ್ರಂಥಸ್ಥ ಪ್ರಮೇಯವೇನೆಂದರೆ ದಿಟವನ್ನೇ ಅರುಹುವುದು, ಸತ್ಯವನ್ನೇ ಹೇಳುವಂಥದ್ದು. ಇದಕ್ಕೆ ಹೇತುವೆನಿಸುವ ಪ್ರಮಿತಿಯು ಪ್ರಮಾಣ. ಸತ್ಯಕ್ಕೆ ಕಾರಣವಾಗಿರತಕ್ಕಂತಹ ಯಾವುದು? ಪ್ರಮಿತಿ, ಪ್ರಮಾಣ. ಅದು ಶ್ರುತಿ ಯುಕ್ತಿ ಅನುಭವದ ಅನುಸಾರ ಇರ್ತದೆ. ಶ್ರುತಿ ಮತ್ತು ಯುಕ್ತಿಯ ಅನುಭವ, ಶ್ರುತಿ ಯುಕ್ತಿ ಮತ್ತು ಅನುಭವ. ಶ್ರುತಿ ಅಂದರೆ ವೇದ ಉಪನಿಷತ್ತು, ಯುಕ್ತಿ ಅಂದರೆ ಅದಕ್ಕೆ ಬೇಕಾದ ನ್ಯಾಯ ಅಂದರೆ ಅದು ಯಾಕೆ ಹಾಗಂತ ಸಮರ್ಥನೆ. ಆಮೇಲೆ ಅನುಭವ ಅಂದರೆ ಅನುಭವದಲ್ಲಿ ನಿಜ ನಮ್ಮ ಅನುಭವದಲ್ಲಿ ಹೇಗೆ ಕಾಣುತ್ತದೆ ಅದು. ಇದು ಮೂರನ್ನು ಸೇರಿಸಿ ಶ್ರುತಿಯ ಒಂದು ಆಧಾರ ಆಯಿತು ಅದಕ್ಕೆ. ಇದರ ಅನುಸಾರ ಇದೆ, ಮಮತೆಯಿಂದ ಈ ವಿಷಯ ನೆಚ್ಚದವನು ಸಕಲ ದ್ವೈತವನ್ನು ಕಳೆದು ಸಮತೆಯಲ್ಲಿ ಉಳಿವನು. ಮಮತೆಯಿಂದ ಈ ವಿಷಯ ನೆಚ್ಚಿದವನು ಅಂತ ಹೇಳಿ, ಪ್ರಿಂಟ್ ಮಿಸ್ಟೇಕ್, ನೆಚ್ಚಿದವನು ಇದನ್ನು ನೆಚ್ಚಿಕೊಂಡವನು ಸಕಲ ದ್ವೈತವನ್ನು ಕಳೆದು ಸಮತೆಯಲ್ಲಿ ಅದ್ವೈತದಲ್ಲಿ ಉಳಿತಾನೆ. ಎಲ್ಲ ಭೇದಗಳನ್ನು ಕಳೆದು ಮಮ ತಾನು ತಾನಾಗಿ ಉಳಿದಿಹುದೇ ಪರತತ್ವವೆನಿಸುವುದು. ಇದುವೇ ಗ್ರಂಥದ ಪ್ರಯೋಜನ. ಮಗನೇ, ಈ ತೋರತನುವು ಜನಿಸಿದ ರೀತಿಯನ್ನು ಹೇಳಬೇಕಿರು. ಈ ಶರೀರ ದಪ್ಪವಾಗಿರತಕ್ಕಂಥ ಶರೀರ ಹುಟ್ಟಿದೆ ಹೇಗೆ? ಪಂಚಭೂತಗಳಿಂದಾದ ಈ ದೇಹದ ಹುಟ್ಟಿನ ಗುಟ್ಟು ತಿಳಿಯದೆ ದೇಹವೇ ನಾನು ಎನ್ನುವಿ. ದೇಹದಲ್ಲಿ ನಾನು ನನ್ನದು ಎಂಬುದೇನಿದೆ ವಿಚಾರಿಸಿ ಹೇಳಬಲ್ಲೆಯ? ಹಲವು ತತ್ವಗಳ ಮೇಳನದಿಂದ ಹುಟ್ಟಿದ ದೇಹವಿದು. ಒಂದು ಸುಂದರ ಬೊಂಬೆಯಂತಿದೆ. ಶ್ರುತಿಗಳು ನಿರ್ಣಯಿಸಿದ ದೇಹ ಪಂಚೀಕರಣ ವಿಷಯ ತಿಳಿಸುವೆ. ತತ್ವಾಧಿಕಾರಿ ಯಾರು? ಈ ತತ್ವಕ್ಕೆ ಅಧಿಕಾರಿ ಯಾರು? ಮೊದಲ ಹೆರಿಗೆಯನ್ನು ತನ್ನ ತವರು ಮನೆಯಲ್ಲಿ ಮಾಡಿಕೊಳ್ಳುವಾಗ ಪ್ರಸೂತಿ ವೇದನೆ ಪಾಠವನ್ನು ತನ್ನ ಗಂಡನಿಗೆ ಕಲಿಸಬೇಕೆಂಬ ಕಾರಣದಿಂದ ಗಂಡನನ್ನು ಏಕಾಂತದಲ್ಲಿ ಕರೆದು ಆತನ ತರಡು ಹಿಡಿದೆಳೆವ ಬುದ್ಧಿಗೇಡಿ ಸ್ತ್ರೀಯಳಿಗೆ ಈ ತತ್ವ ಹೇಳಬಾರದು. ಇದೊಂದು ಪ್ರಸೂತಿ ವೈರಾಗ್ಯ ಬೋಧಕ ಹಳೆ ಕಾಲದ ಸಂಪ್ರದಾಯ. ಪ್ರಸೂತಿ ಗೃಹದ ಜೇರುಗಿಂಡಿಯಲ್ಲಿ ಗಂಡನನ್ನು ಕೂಡಿಸಿ ಆತನ ತರಡಿಗೆ ಕಟ್ಟಿದ ಹಗ್ಗದ ತುದಿಯನ್ನು ಹಡೆಯುವ ಹೆಣ್ಣು ಮಗಳ ಕೈಯಲ್ಲಿ ಕೊಡ್ತಾರೆ. ಆಕೆ ಬೇನೆ ತಿನ್ನುತ್ತಾ ಹಡೆಯುವ ಕಾಲಕ್ಕೆ ತನ್ನ ಕೈಯಲ್ಲಿದ್ದ ಹಗ್ಗವನ್ನು ಜಗುತ್ತಿದ್ದಂತೆ. ಹಳೆಯ ಕಾಲದ ವೈರಾಗ್ಯ ಬೋಧಕ ಪ್ರಸಂಗ ಸಂಪ್ರದಾಯ. ಕನಸಿನಲ್ಲಿ ಚಿನ್ನದ ಗಂಟು ಹಿಡಿದು ಇನ್ನೇನು, ಇದರಿಂದ ನನ್ನ ಬದುಕು
ಬಂಗಾರ ಮಾಡುವೆ ಎನ್ನುತ್ತಾ ಹಿಗ್ಗುವಷ್ಟರಲ್ಲಿ ಎಚ್ಚರವಾಯಿತು. ಸ್ವಪ್ನ ಸಿರಿ ಬಯಲಾಗಿ ಕನಸು ಕಾಣುವವನ ಕೈ ತನ್ನ ಬುಲ್ಲಿಯ ಮೇಲೆ ಬಿದ್ದಿದ್ದಂತೆ ಇದ್ದಿದ್ದಂತೆ ಅಂದರೆ ಹೊನ್ನ ಗಂಟದು ಹೋಗಿ ಬುಲ್ಲಿಯಾಯಿತು. ಜಾಗರಣದ ಧನಕನಕಾದಿಗಳು ಸ್ವಪ್ನ ಪದಾರ್ಥಗಳಂತೆ ಅನಿತ್ಯವಾಗಿದ್ದರೂ ಅವುಗಳ ಮೋಹದಿಂದ ಬದ್ಧರಾದ ಮನುಜರಿಗೆ ಈ ತತ್ವೋಪದೇಶ ಹೇಳುವುದು ಯೋಗ್ಯವಲ್ಲ. ಒಂದು ವೇಳೆ ಹೇಳಿದರೆ ನಿತ್ಯಾನಿತ್ಯ ವಿವೇಕವಿಲ್ಲದ ಅನಧಿಕಾರಿಗಳು ಗುರು ಕೇಳಿದ ವಿಷಯಗಳಲ್ಲಿ ಏನಾದರೂ ಒಂದು ದೋಷ ಹುಡುಕ್ತಾರೆ. ಗುರು ಹೇಳಿದ ವಿಷಯಗಳು ಪಂಚೀಕರಣ. ಈಗ ನೋಡಿ, ಯಾರಿಗೆ ಹೇಳಬೇಕು ಇದನ್ನು, ಯಾರಿಗೆ ಹೇಳಬಾರದು ಎನ್ನುವುದನ್ನು ಇಲ್ಲಿ ತಿಳಿಸಿದರು. ಅದನ್ನು ಪ್ರತಿ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಅದೊಂದು ಈ ಜ್ಞಾನಸಿಂಧುವಿನ ಚಿದಾನಂದ ಉತ್ತರ, ಈ ಜ್ಞಾನಸಿಂಧುವಿನ ಒಂದು ವಿಶೇಷ. ಮಗನೇ, ಈಗ ಪಂಚೀಕರಣವನ್ನು ಹೇಳ್ತಾನೆ ಶಿವ ಷಣ್ಮುಖನಿಗೆ. ಪಂಚಭೂತಗಳ ಹಂಚಿಕೆಯಿಂದಾದ ದೇಹ ಪಂಚೀಕರಣವನ್ನು ಹೇಳ್ತೇನೆ ಕೇಳು. ಒಂದು ಗಿಡದ ಗೊಂಚಲಿನಲ್ಲಿ ಹಲವು ಕಾಯಿಗಳಿರುವಂತೆ ಒಂದು ಪ್ರಕೃತಿಯಲ್ಲಿ ಆಕಾಶಾದಿ ಪಂಚಮಹಾಭೂತಗಳಿರುವವು. ಪ್ರತಿಯೊಂದು ಆಕಾಶ, ವಾಯು, ಅಗ್ನಿ, ಆಪ ಅಥವಾ ನೀರು, ಜಲ, ಪೃಥ್ವಿ, ಹೀಗೆ ಐದು. ಪ್ರತಿಯೊಂದು ಭೂತದಲ್ಲಿ ಕೆಳಗೆ ಹೇಳಿದಂತೆ ಐದು ಭಾಗಗಳಾದವು. ಆ ಎಲ್ಲ ಭಾಗ ಯಾವುದು? ಈ ಐದು ಭೂತಗಳು, ಐದು ಭಾಗ ಪ್ರತಿಯೊಂದು ಭೂತದಲ್ಲಿ. ಅಂದರೆ ಆ ಎಲ್ಲ ಭಾಗಗಳು ಒಂದು ಕ್ರಮದಿಂದ ತಮ್ಮ ತಮ್ಮೊಳಗೆ ಬೆರೆತುಕೊಂಡು 25 ತತ್ವಗಳಾದವು. ಸೃಷ್ಟಿಯ ಆರಂಭದಲ್ಲಿ ಪರಶಿವನ ಪಂಚಮುಖಗಳಿಂದ ಆಕಾಶಾದಿ ಪಂಚಭೂತಗಳು ಈ ಭುವನಕ್ಕೆ ಅವತರಿಸಿದವು. ಹೇಗೆಂದರೆ, ಸದ್ಯೋಜಾತ ಮುಖದಿಂದ ಭೂಮಿ ಹುಟ್ಟಿತು, ವಾಮದೇವ ಮುಖದಿಂದ ನೀರು, ಅಘೋರ ಮುಖದಿಂದ ಅಗ್ನಿ, ತತ್ಪುರುಷ ಮುಖದಿಂದ ವಾಯು, ಹಾಗೂ ಈಶಾನ ಮುಖದಿಂದ ಆಕಾಶ. ಹೀಗೆ ಪಂಚಭೂತಗಳು ಹುಟ್ಟಿದವು. ಇವುಗಳಿಂದ ತ್ರಿಭುವನವು ವ್ಯಾಪಿಸಲ್ಪಟ್ಟಿದೆ. ಇದು ಶೈವ ಸಂಪ್ರದಾಯ. ಬಳಿಕ ಶಿಷ್ಯನೇ, ಎಷ್ಟು ಹೇಳಿದರೂ ತೀರದಂತೆ ಅನೇಕ ಬಗೆಯ ಗಿರಿ, ನದಿ, ಗಿಡ, ಹುಲ್ಲು, ಕ್ರಿಮಿಕೀಟಗಳು, ನರ, ಪಶು, ಪ್ರಾಣಿಗಳು, ಪಾತ್ರ, ಅಪಾತ್ರ ಸರ್ವಠಾವಿನಲ್ಲಿ ತುಂಬಿರುವವು ಮತ್ತು ತಮ್ಮನ್ನು ತಾವು ಮರೆತು ದೇಹ ಬುದ್ಧಿಯಿಂದ ವ್ಯವಹರಿಸುವವು. ಗುಹನೆ, ನಿನಗೀಗ ಪಂಚಭೂತಗಳಿಂದಾದ ದೇಹದ ಪಂಚೀಕರಣವನ್ನು ಹೇಳುವೆ. ಚಿತ್ತಗೊಟ್ಟು ಕೇಳು, ಮನಸ್ಸು ಕೊಟ್ಟು ಕೇಳುವುದು. ಪೃಥ್ವಿ ತತ್ವದಿಂದ ಐದು ಕರ್ಮೇಂದ್ರಿಯಗಳು ಯಾವುದದು? ವಾಕ್, ಪಾಣಿ, ಪಾದಪಾಯು, ಉಪಸ್ಥ. ಐದು ಕರ್ಮೇಂದ್ರಿಯರು. ವಾಕ್ ಅಂದರೆ ಮಾತು, ವಾಕ್ಶಕ್ತಿ, ವಾಗೇಂದ್ರಿಯ, ಕರ್ಮೇಂದ್ರಿಯ ಅದು. ಪಾಣಿ ಅಂದರೆ ಹಸ್ತ, ಅಂದರೆ ಈ ಅಂಗಗಳನ್ನು ಹೇಳುವಂಥದ್ದಲ್ಲ, ಆ ಇಂದ್ರಿಯ ಶಕ್ತಿಯನ್ನು ಹೇಳುವಂಥದ್ದು, ಹಿಡ್ಕೊಳ್ಳೋದ್ರ ಶಕ್ತಿ. ಆಮೇಲೆ ಪಾದ, ನಡೆದಾಡುವ ಶಕ್ತಿ. ಪಾಯು ಅಂದರೆ ಗುದ, ವಿಸರ್ಜನ ಶಕ್ತಿ, ಗುದೇಂದ್ರಿಯ. ಆಮೇಲೆ ಉಪಸ್ಥ ಅಥವಾ ಲಿಂಗ ಅಥವಾ ಗುಹ್ಯ, ಲೈಂಗಿಕ ಶಕ್ತಿ. ಹೀಗೆ ಈ ಐದು ಕರ್ಮೇಂದ್ರಿಯಗಳು ಯಾವುದರಿಂದ ಆಯಿತು? ಪೃಥ್ವಿ ತತ್ವದಿಂದ. ಜಲತತ್ವದಿಂದ ಐದು ವಿಷಯಗಳು. ಯಾವುದು ವಿಷಯಗಳು? ಶಬ್ದಾದಿ ಪಂಚ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು ಜಲತತ್ವದಿಂದ ಆಯಿತು. ಅಗ್ನಿತತ್ವದಿಂದ ಪಂಚ ಜ್ಞಾನೇಂದ್ರಿಯಗಳು. ಅಗ್ನಿತತ್ವದಿಂದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ವಾಯುವಿನಿಂದ ಪಂಚ ಪ್ರಾಣಗಳು. ನೋಡಿ, ವಾಯುತತ್ವದಿಂದ ಪ್ರಾಣಾಪಾನ, ಧ್ಯಾನ, ಉದಾನ, ಸಮಾನ. ಮತ್ತು ಆಕಾಶದಿಂದ ಪಂಚ ಅಂತಃಕರಣ. ಎಷ್ಟು ಸ್ಪಷ್ಟವಾಗಿ ಸರಳವಾಗಿ ಹೇಳಿದ್ದಾರೆ ಎಲ್ಲ ವೇದಾಂತಗಳ ಅಥವಾ ಶ್ರುತಿಗಳ ಪುರಾಣಗಳ ಸಾರ ಇದು ಪಂಚೀಕರಣ. ನೋಡಿ, ಯಾವ ರೀತಿ ಇದ್ದರು. ಪೃಥ್ವಿ ತತ್ವದಿಂದ ಐದು ಕರ್ಮೇಂದ್ರಿಯಗಳು, ವಾಕ್, ಪಾಣಿ, ಪಾದವಾಯು, ಉಪಸ್ಥ. ಜಲತತ್ವದಿಂದ ಐದು ವಿಷಯಗಳು, ಶಬ್ದಸ್ಪರ್ಶ, ರೂಪರಸ, ಗಂಧ. ಅಗ್ನಿತತ್ವದಿಂದ ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ವಾಯುವಿನಿಂದ ಪಂಚ ಪ್ರಾಣಗಳು, ಪ್ರಾಣ, ಅಪಾನ, ಧ್ಯಾನ, ಉದಾನ, ಸಮಾನ. ವಾಯುತತ್ವದಿಂದ ಮತ್ತು ಆಕಾಶದಿಂದ ಪಂಚ ಅಂತಃಕರಣಗಳು. ನಾವು ಅಂತಃಕರಣ ಚತುಷ್ಟಯ ಅಂತ ಹೇಳೋದು ಕೇಳಿದ್ದೇವೆ. ಯಾವುದೆಲ್ಲ ಅದು?
ಚಿತ್ತ, ಬುದ್ಧಿ, ಮನಸ್ಸು ಮತ್ತು ಅಹಂ ಅಂತೇಳಿ ಅಹಂಕಾರ. ಇದರಲ್ಲಿ ಐದು ಅಂತ ಹೇಳ್ತಾರೆ ಅಂತಃಕರಣ, ಇನ್ನೊಂದು ಚಿದಾಭಾಸ ಅಂತ ಇಟ್ಟುಕೊಳ್ಳುವ, ಇವೆಲ್ಲದರ ಸಮೂಹ ನಾನೆಂಬ ಭಾವ ಇರಲಿ. ಮುಂದೆ ಬರ್ತದೆ ಹೆಚ್ಚಿನ ವಿವರಣೆ. ಹೀಗೆ ಒಟ್ಟು 25 ತತ್ವಗಳು, ಪಂಚವಿಂಶತಿ 24 ಅಂತ ಒಂದು ಭಾವ ಇದೆ, ಅದರಲ್ಲಿ ಅಂತಃಕರಣ ಚತುಷ್ಟಯ ಅಂತ ಬರ್ತದೆ. ಇದರಲ್ಲಿ 25 ತತ್ವಗಳು ಅಂತ ಅದರ ಒಂದು ಪುರುಷ ಅಂತೇಳಿ ಹೇಳ್ತಾರೆ ಅದರಲ್ಲಿ ಸಾಂಖ್ಯರ ಪ್ರಕಾರ. ಆಮೇಲೆ ಇನ್ನೊಂದು ಪರಮಾತ್ಮ ಅಂದರೆ ಬೇರೆ ಹೇಳ್ತಾರೆ ಹಾಗೆ ಇರಲಿ. ಒಟ್ಟು 25 ತತ್ವಗಳು, ಅದರಲ್ಲಿ ಆತ್ಮತತ್ವವು ಸೇರಿತ್ತು ಕಾಣುತ್ತದೆ ಇವರದ್ರಲ್ಲಿ ನೋಡೋಣ. ಈಗ ಇವುಗಳ ವಿವರಣೆಯನ್ನು ನೋಡಿ, ಇಲ್ಲಿ ಕೋಷ್ಟಕ ಕೊಟ್ಟಿದ್ದಾರೆ ಪಂಚೀಕೃತ 25 ತತ್ವಗಳ ವಿವರಣೆ ನೋಡಿ. ಇಲ್ಲಿ ಪಂಚಭೂತಗಳು, ಭೂಮಿ, ಭೂಮಿಯಿಂದ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಪಂಚಭೂತಗಳು, ಪಂಚೀಕರಣ ತತ್ವಗಳು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಈಗ ಭೂಮಿ ತತ್ವದಿಂದ ಆದ ಕರ್ಮೇಂದ್ರಿಯ ಪಂಚಕ ಯಾವುದೆಲ್ಲ? ಗುದ, ಗುಹ್ಯ, ಪಾದ, ಪಾಣಿ, ವಾಕ್, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತೇಳಿ. ಆಮೇಲೆ ಜಲತತ್ವದಿಂದ ಆದ ವಿಷಯ ಪಂಚಕ ಶಬ್ದಸ್ಪರ್ಶ ರೂಪರ ಸಗಂಧ ಅದನ್ನು ಇಲ್ಲಿ ಹಾಕಿದ್ದಾರೆ. ಆಮೇಲೆ ಅಗ್ನಿತತ್ವದಿಂದ ನೋಡಿ, ಅಲ್ಲಿ ಅಗ್ನಿತತ್ವದಿಂದ ಈಗ ಇದನ್ನು ನಾವು ಹೇಳಿ ಆಯಿತು. ಕೊನೆಗೆ ಆಕಾಶ ತತ್ವದಿಂದ ಆದ ಅಂತಃಕರಣಗಳು ಪಂಚಕ, ಅಂತಃಕರಣ ಪಂಚಕ ಯಾವುದು? ಅಹಂಕಾರ, ಚಿತ್, ಬುದ್ಧಿ, ಮನಸ್ಸು, ಜ್ಞಾತೃ ಅಂತ ಒಂದು ಕೊಡ್ತಾರೆ. ಜ್ಞಾತೃ ತಿಳಿಯುವವ ಅಂತೇಳಿ, ಜ್ಞಾತೃಭಾವ ಹೋಗುವವರೆಗೆ ಜ್ಞಾತೃ ತತ್ವ ಇದೆ. ಜ್ಞಾತೃ, ಜ್ಞಾನ, ಜ್ಞೇಯ ಎನ್ನುವ ತ್ರಿಪುಟಿಗಳು ಹೋಗುವವರೆಗೆ, ತೊಲಗಿ ಹೋಗುವವರೆಗೆ, ನಿಜವಾಗಿ ಇಲ್ಲದಿದ್ದರು ಹಾಗೆ ನಿಜವಾಗಿ ಯಾವುದೂ ಇಲ್ಲ. ಹಾಗಾಗಿ ಕೊನೆಗೆ ಪರಮಾತ್ಮ ದೃಷ್ಟಿಯಲ್ಲಿ ಎಲ್ಲ ಮಿಥ್ಯೆ ಜಗತ್ತು. ಹಾಗಾಗಿ ಇಲ್ಲಿ ಐದು ಯಾವುದು? ಅಂತಃಕರಣ ಪಂಚಕ ಯಾವುದೆಲ್ಲ? ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ, ಜ್ಞಾತೃ ಅಂತ ತಿಳಿಯುವವ. ಇರಲಿ, ಇನ್ನು ಮುಂದೆ ಪಂಚೀಕರಣದ ವಿವರ. ಆಕಾಶಾದಿ ಭೂಮಿಯವರೆಗೆ, ಆಕಾಶದಿಂದ ತೊಡಗಿ ಭೂಮಿಯವರೆಗೆ ಐದು ಭೂತಗಳಿವೆ ನಾವು ನೋಡಿದ್ದೇವೆ. ಆಕಾಶ, ವಾಯು, ಅಗ್ನಿ, ಆಪ, ಪೃಥ್ವಿ ಅಂತೇಳಿ. ಪ್ರತಿಯೊಂದು ಭೂತದಲ್ಲಿ ಸಮನಾಗಿ ಎರಡು ಭಾಗಗಳನ್ನು ಮಾಡಿ ಇಂತಹ ಐದು ಅರ್ಧ ಭಾಗಗಳನ್ನು ಇನ್ನುಳಿದ ಭೂತದಲ್ಲಿ ಬೆರಕೆ ಮಾಡದೆ ಹಾಗೆ ಇಡಬೇಕು. ಬಳಿಕ ಉಳಿದ ಅರ್ಧದರಲ್ಲಿ ನಾಲ್ಕು ಸಮಭಾಗಗಳನ್ನು ಮಾಡಬೇಕು. ಒಂದು ಅರ್ಧದಲ್ಲಿ ನಾಲ್ಕು ಸಮಭಾಗ, ಇನ್ನೊಂದು ಅರ್ಧ ಹಾಗೆ ಇರ್ತದೆ. ಈಗ ಆಕಾಶ ತತ್ವದಲ್ಲಿ ಅರ್ಧ ಭಾಗ ಆಕಾಶ ತತ್ವವೇ, ಇನ್ನರ್ಧ ಭಾಗವನ್ನು ನಾಲ್ಕು ಭಾಗ ಮಾಡಬೇಕು. ನಾಲ್ಕು ಸಮಭಾಗ ಅಂದರೆ ಪ್ರತಿಯೊಂದು ಭೂತದಲ್ಲಿ ಎಂಟನೇ ಒಂದರ ನಾಲ್ಕು ಸಮಭಾಗಗಳು ಆಗುವು ಅಂತೇಳಿ. ಅಂದರೆ ಇಲ್ಲಿ ಐದು ಭೂತಗಳ ಇಂತಹ ಎಂಟನೇ ಒಂದು ತುಂಡುಗಳನ್ನು, ಯಾಕೆ ಎರಡು ಅರ್ಧ ಇದೆ, ನಾಲ್ಕು ಭಾಗಗಳು ಒಂದನ್ನು ಮಾತ್ರ ಮಾಡಿದೆ, ಇನ್ನೊಂದರಲ್ಲಿ ಅಷ್ಟೇ ಇದೆ ನಾಲ್ಕು ಭಾಗಗಳು, ತುಂಡು ಮಾಡದಿದ್ದರೂ ಕೂಡ ಅಷ್ಟೇ ಭಾಗ, ಅರ್ಧ ಭಾಗ ಸಮ ಅರ್ಧ ಇದೆ. ಹಾಗಾಗಿ ಒಟ್ಟು ಎಂಟು ಭಾಗಗಳು ಅಂತೇಳಿ ಆಯಿತು. ಎಂಟು ಭಾಗಗಳಲ್ಲಿ ಒಂದು ಭಾಗ, ಈಗ ನಾವು ತಗೊಳ್ಳೋದು ಆ ಅರ್ಧ ಭಾಗವನ್ನು ಇಡೀ ಹಾಗೆ ಇಡೋದು, ಇನ್ನು ಉಳಿದ ಅರ್ಧದಲ್ಲಿ ಒಂದು ಭಾಗ ತಗೊಳ್ಳೋದು ಅಂದರೆ ಏನರ್ಥ? ನಾಲ್ಕನೇ ಒಂದಲ್ಲ ಮತ್ತು ಎಂಟನೇ ಒಂದು ಆಗ್ತದೆ. ಯಾಕೆ ಇನ್ನೊಂದು ಅರ್ಧ ಹಾಗೆ ಇದೆ ಇಡೀ, ಅದರಲ್ಲೂ ನಾಲ್ಕು ಭಾಗಗಳನ್ನು ಮಾಡ್ಬೋದು ಇಷ್ಟನ್ನೇ. ಹಾಗೆ ಒಟ್ಟು ಒಂದು ಭೂತದಲ್ಲಿ ಎಂಟು ಭಾಗಗಳಾದರೆ ಆ ಎಂಟರಲ್ಲಿ ಒಂದು ಭಾಗ ತಗೊಳ್ಳೋದು ಅಂತ, ಎಂಟನೇ ಒಂದು ತುಂಡು. ಅದನ್ನು ತಮ್ಮ ತಮ್ಮೊಳಗೆ ಹಂಚಿಸಿ ಬೆರಕೆ ಮಾಡೋದು 20 ತತ್ವಗಳು ಆಗ್ತವೆ ಅಂತ. ಅಂದರೆ ಅಲ್ಲಿ ಅದನ್ನು ಬೆರಕೆ ಮಾಡೋದು ಯಾವುದನ್ನು? ಈಗ ಆಕಾಶದಲ್ಲಿ ನಾಲ್ಕು ಎಂಟನೇ ಒಂದು ಭಾಗಗಳಿವೆ, ಅವುಗಳನ್ನು ನಾಲ್ಕನ್ನು ವಾಯು, ಅಗ್ನಿ, ಆಪ, ಪೃಥ್ವಿ ಈ ನಾಲ್ಕಕ್ಕೆ ಒಂದೊಂದು ಭಾಗ ಇಡುವಂಥ ಹಾಗೆ ಆಕಾಶತ್ವ ಇದೆ ಅವುಗಳೆಲ್ಲದರಲ್ಲೂ. ಎಷ್ಟು? ಎಂಟನೇ ಒಂದು ಭಾಗದಷ್ಟು. ಹೀಗೆ ತಮ್ಮ ತಮ್ಮೊಳಗೆ ಹಂಚಿಸಿ ಬೆರಕೆ ಮಾಡಲು 20 ತತ್ವಗಳು ಆಗ್ತವೆ ಅಂತೇಳಿ. ಯಾವುದೆಲ್ಲ? ಐದು ಭೂತಗಳು, ಪ್ರತಿಯೊಂದರಲ್ಲೂ ನಾಲ್ಕು ನಾಲ್ಕು ಭಾಗಗಳಿದೆ, ಎಂಟನೇ ಒಂದರ
ತುಂಡುಗಳು ನಾಲ್ಕು ನಾಲ್ಕಿದೆ, ಆಗ ನಾಲ್ಕೈದು ಇಪ್ಪತ್ತಾಯಿತು ಐದು ಭೂತಗಳಲ್ಲಿ ಆಗುವ. ದರಕ್ಕೆ ಆಗದ ಐದು ಭೂತಗಳಲ್ಲಿ ಪ್ರತಿಯೊಂದು ಭೂತದ ಎಂಟನೇ ಒಂದು ಭಾಗಗಳು ಉಳಿದಿರುವಷ್ಟೇ ಉಳಿದಿರುವವಷ್ಟೇ. ಬೆರಕೆ ಆಗದಂತಹ ಐದು ಭೂತಗಳಲ್ಲಿ ಅರ್ಧ ಅರ್ಧ ಭಾಗ ಉಂಟು, ಅಂದರೆ ಪ್ರತಿಯೊಂದು ಭೂತದ ಎಂಟನೇ ಭಾಗಗಳು ಉಳಿದಿವೆ. ಅವುಗಳು ಮೇಲಿನ ತತ್ವಗಳಲ್ಲಿ ಕೂಡಿಸಲಾಗಿ ಒಟ್ಟು ಇಪ್ಪತ್ತೈದು, ಅಂದರೆ ಅದರಲ್ಲಿ ಒಂದೊಂದು ಭಾಗ ಉಂಟಲ್ಲ ಅರ್ಧ ಅರ್ಧ ಭಾಗ ಉಂಟು, ಹಾಗಾಗಿ ಅದು ಐದಾಯಿತು, ಹಾಗೆ ಇಪ್ಪತ್ತೈದು ಆಯಿತು. ಈ ಇಪ್ಪತ್ತು ತತ್ವಗಳು ನಾವು ಲೆಕ್ಕ ಹಾಕಿ ಆಯಿತು. ಪ್ರತಿಯೊಂದರ ಎಂಟನೇ ಒಂದು ಭಾಗ, ಪ್ರತಿ ಅಂದರೆ ಒಂದೊಂದರಲ್ಲಿ ನಾಲ್ಕು ನಾಲ್ಕು ಭಾಗಗಳು ಉಂಟು ಅರ್ಧದಲ್ಲಿ, ಆಗ ನಾಲ್ಕೈದು ಇಪ್ಪತ್ತೈದು ಐದು ಇಂದ್ರಿಯಗಳಿಂದಾಗುವ ಐದು ಭೂತಗಳಲ್ಲಿ. ಆಮೇಲೆ ಉಳಿದದ್ದು ಐದು ಅರ್ಧ ಅರ್ಧ ಭಾಗ ಉಂಟಲ್ಲ ಎಲ್ಲದರಲ್ಲಿಯೂ ಉಳಿದರ್ಧ, ಆಗ ಇಪ್ಪತ್ತೈದು ಆಯಿತು. ಪಂಚವಿಂಶತಿ ತತ್ವಗಳು ಭೂಮಿಯಿಂದ ಆಕಾಶದವರೆಗೆ ಬೆರಕೆ ಆಗದೇ ಉಳಿದಿರುವ ಪಂಚಭೂತಗಳ ಅರ್ಧ ಭಾಗಗಳಿಂದ ಜನಿಸಿದ ತತ್ವಗಳು ಯಾವುವು ಎಂದರೆ, ಗುದ, ರಸ, ನೇತ್ರ, ವ್ಯಾನ ಮತ್ತು ಜ್ಞಾತೃ. ನೋಡಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ತತ್ವ ನಿರ್ಣಯವನ್ನು. ಇವುಗಳನ್ನು ಇಲ್ಲಿ ನೋಡಿ ಒಂದನೇ ಕೋಷ್ಟದಲ್ಲಿ ದಪ್ಪ ಅಕ್ಷರಗಳಿಂದ ಗುರುತಿಸಿದೆ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಆ ಶುದ್ಧ ಇದರಿಂದ ಬಂದಂಥದ್ದು, ಶುದ್ಧ ತತ್ವಗಳಿಂದ ಭೂಮಿಯಿಂದ ಆಕಾಶದವರೆಗೆ ಬೆರಕೆ ಆಗದೇ ಉಳಿದಿರುವ ಪಂಚಭೂತಗಳ ಅರ್ಧ ಭಾಗಗಳಿಂದ ಜನಿಸಿದ ತತ್ವಗಳು. ಒಂದು ಬುಧ, ಅದು ಭೂಮಿ ಭೂಮಿ ಎರಡು ಭೂಮಿ ಭೂತತ್ವದಿಂದಲೇ ಹುಟ್ಟಿದ್ದು ಬುಧ. ಇನ್ನು ರಸ ಎನ್ನುವಂಥದ್ದು ಜಲತತ್ವದಿಂದಲೇ ಹುಟ್ಟಿದ್ದು, ಬೇರೆ ಇದರ ಬೆರಕೆಯಿಂದ ಅಲ್ಲ. ಹಾಗೆ ಅಗ್ನಿತತ್ವದಿಂದಲೇ ಹುಟ್ಟಿದ್ದು ನೇತ್ರ, ವಾಯುತತ್ವದಿಂದಲೇ ಹುಟ್ಟಿದ್ದು ವ್ಯಾನ. ವ್ಯಾನ ನೋಡಿ, ವ್ಯಾನ ಸರ್ವಗತಃ ಅಂತ ಶರೀರದಲ್ಲಿ ಪೂರ್ಣ ಹಬ್ಬಿರುವಂಥದ್ದು ವ್ಯಾನ, ಪ್ರಾಣ ಊರ್ಧ್ವಭಾಗ ಅಪಾನ ಅಧೋಭಾಗ, ವ್ಯಾನ ಸರ್ವ ವ್ಯಾನ ನಾಭಿಮಂಡಲ ಸರ್ವತ್ರ ಶರೀರದಲ್ಲಿ ವ್ಯಾಪ್ತಿ ವ್ಯಾಪಿಯಾಗಿರ್ತಕ್ಕಂಥ ಇರಲಿ. ಆಮೇಲೆ ಆಕಾಶ, ವ್ಯಾನ ಅಂದರೆ ಪ್ರಾಣದ ಒಂದು ಭಾಗ ಅಲ್ಲಿ ಪಂಚಪ್ರಾಣಗಳಲ್ಲಿ ಒಂದು. ಆಕಾಶ ತತ್ವ ಮಾತ್ರದಿಂದಲೇ ಶುದ್ಧ ಆಕಾಶ ತತ್ವದಿಂದ ಹುಟ್ಟಿದ್ದು ಜ್ಞಾತೃ ಎನ್ನತಕ್ಕಂಥ ಹೀಗೆ ಹೀಗೆಲ್ಲಿ ಹೇಳ್ತಾರೆ. ಬಳಿಕ ಭೂ ಅಂದರೆ ಈಗ ಅಲ್ಲಿ ನೋಡಿ ಉಳಿದದೆಲ್ಲ ಕೂಡ ಭೂಮಿ ಮತ್ತು ಜಲ ಇವುಗಳ ಮಿಶ್ರಣದಿಂದ ಆಗಿರತಕ್ಕಂಥದ್ದು ಯಾವುದು, ಗುಹ್ಯ ಅಥವಾ ಉಪಸ್ಥ, ಭೂಮಿ ಮತ್ತು ಅಗ್ನಿಯಿಂದ ಪಾದ, ಭೂಮಿ ಮತ್ತು ವಾಯುವಿನಿಂದ ಪಾಣಿ, ಭೂಮಿ ಮತ್ತು ಆಕಾಶದಿಂದ ವಾಕ್. ಹಾಗೆ ಅಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅಂದರೆ ಭೂಮಿಯ ಎಂಟನೇ ಒಂದರ ನಾಲ್ಕು ಭಾಗಗಳಲ್ಲಿ ನೀರು, ಬೆಂಕಿ, ವಾಯು, ಆಕಾಶ ಈ ಭೂತಗಳು ಎಂಟನೇ ಒಂದರ ಭಾಗಗಳನ್ನು ಕೂಡಿಸಲಾಗಿ ಕ್ರಮದಿಂದ ಗುಹ್ಯ, ಪಾದ, ಪಾಣಿ, ವಾಕ್ ಎಂಬ ಕರ್ಮೇಂದ್ರಿಯಗಳು ಜನಿಸಿದವು. ಈ ನಾಲ್ಕು ಇಂದ್ರಿಯ ಸಮೂಹದೊಡನೆ ಮೇಲೆ ಹೇಳಿದ ಬೆರಕೆ ಆಗದ ಭೂಮಿಯ ಅರ್ಧ ಭಾಗ ಗುದೇಂದ್ರಿಯವನ್ನು ಕೂಡಿಸಲಾಗಿ ಪಂಚಕರ್ಮೇಂದ್ರಿಯಗಳು ಭೂಮಿಯಿಂದ ಸಿದ್ಧವಾದವು. ಇದೇ ಕ್ರಮದಿಂದ ಜಲದಿಂದ ಶಬ್ದಾದಿ ಪಂಚ ವಿಷಯಗಳು, ಅಗ್ನಿಯಿಂದ ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳು, ವಾಯುವಿನಿಂದ ಸಮಾನಾದಿ ಪಂಚ ಪ್ರಾಣಗಳು ಮತ್ತು ಆಕಾಶದಿಂದ ಜ್ಞಾತೃವೇ ಮೊದಲಾದ ಪಂಚ ಅಂತಃಕರಣಗಳು ಹುಟ್ಟಿದವು. ಇಂತೂ ಸ್ಥೂಲ ದೇಹವು ಇಪ್ಪತ್ತೈದು ತತ್ವಗಳ ನಿರ್ಮಾಣವಾಯಿತು ಅಂತ ತಿಳಿ ಅಂತ ಹೇಳ್ತಾರೆ. ಬಹಳ ಸೂಕ್ಷ್ಮವಾದ ವಿಚಾರ. ಇನ್ನು ಪಂಚಭೂತಗಳ ಗುಣವಿಭಾಗ, ಆಕಾಶಕ್ಕೆ ಶಬ್ದ ಗುಣ ಒಂದೇ ಗುಣ ಇರುವಂಥ, ವಾಯುವಿಗೆ ಶಬ್ದ ಹಾಗೂ ತನ್ನದೇ ಆದ ಸ್ಪರ್ಶ ಆಕಾಶದ ಗುಣವೂ ಇದೆ, ಆಕಾಶ ಅದು ವಾಯು ಹಾಗಾಗಿ, ಆಮೇಲೆ ವಾಯುವಿನದ್ದೇ ಆದ ಸ್ಪರ್ಶ ಗುಣ ಎರಡಿದೆ. ಅಗ್ನಿಗೆ ಶಬ್ದ ಸ್ಪರ್ಶ ಮತ್ತು ತನ್ನದೇ ಆದ ರೂಪ, ಹೀಗೆ ಮೂರು ಗುಣಗಳು. ಜಲಕ್ಕೆ ಶಬ್ದಸ್ಪರ್ಶ ರೂಪ ಮತ್ತು ರಸ ಎಂಬ ನಾಲ್ಕು ಗುಣಗಳು, ಮತ್ತು ಭೂಮಿಗೆ ಶಬ್ದಸ್ಪರ್ಶ ರೂಪ ರಸ ಮತ್ತು ಗಂಧ ಎಂಬ ಐದು ಗುಣಗಳು. ಕುಮಾರನೇ, ದೇಹದ ಈವರೆಗೆ ಹೇಳಿದ ಪಂಚವಿಂಶತಿ ತತ್ವಗಳ ವಂಚನೆಯು ನಿನಗಿಲ್ಲ, ಏಕೆಂದರೆ ನೀನು ದೇಹಾದಿ ಪ್ರಪಂಚ ವರ್ಜಿತನು ಎಂದು ತಿಳಿಯಬೇಕು. ಆದ್ದರಿಂದ ನಿನ್ನಲ್ಲಿ ತೋರುವ ದೇಹವಿದು ನೀನಲ್ಲ, ನಿನ್ನಲ್ಲಿ ತೋರುವ ದೇಹ ಇದು ನೀನಲ್ಲ. ಗುಹನೇ, ಈಗ ಪಂಚಭೂತಗಳ ಗುಣಧರ್ಮಗಳು, ಕಾರ್ಯಗಳು, ವರ್ಣ ಹಾಗೂ ಅಧಿದೇವತೆಗಳು ಈ ವಿಷಯವಾಗಿ ಹೇಳುವೆ. ಇಲ್ಲಿ ಸ್ಥೂಲ ದೇಹ ಪಂಚೀಕರಣ, ಸ್ಥೂಲ ದೇಹದಲ್ಲಿ ಭೂಮಿಯಾದಿ ಪಂಚಭೂತಗಳ ಪಂಚೀಕೃತ ಇಪ್ಪತ್ತೈದು ತತ್ವಗಳು ಕಂಡುಬರ್ತವೆ. ಅವು ಯಾವುವೆಂದರೆ ರೋಮ, ಚರ್ಮ, ನಾಡಿಗಳು, ಮಾಂಸ ಹಾಗೂ ಎಲುಬು, ಇವು ಐದು ಪೃಥ್ವಿ ತತ್ವ.
ತತ್ವಗಳು. ಲಾಳ ರಸ ಬೆವರು ಮೂತ್ರ ವೀರ್ಯ ರಕ್ತ ಇವು ಜಲತತ್ವಗಳು. ಇನ್ನುಳಿದ ಭೂತಗಳ ತತ್ವಗಳು, ಇನ್ನುಳಿದ ಭೂತಗಳ ತತ್ವಗಳನ್ನು ವಾಚಕರು ಇಲ್ಲಿ ನಾವು ನೋಡುವ ಕೋಷ್ಟಕದಲ್ಲಿ ಕಾಣ್ತದೆ ಹೇಳ್ತೇನೆ. ಅಂದರೆ ಇಲ್ಲಿ ನೋಡಿ, ಭೂತಗಳು ಪೃಥ್ವಿ, ಪೃಥ್ವಿಯ ಗುಣಗಳು ಯಾವುದು? ಶಬ್ದಸ್ಪರ್ಶ ರೂಪರಸ ಗಂಧ ಇದೆ. ಧರ್ಮ ಕಠಿಣತ್ವ, ಕರ್ಮ ಧಾರಣ, ವರ್ಣ ಪೀತ ಹೊಂಬಣ್ಣ, ಅಧಿದೇವತೆ ಬ್ರಹ್ಮ. ಅಂದರೆ ಬ್ರಹ್ಮ ಅಂತೇಳಿ ಅರ್ಥ. ಬ್ರಹ್ಮ ಅಂದರೆ ನಿರ್ಗುಣ ಬ್ರಹ್ಮ ಅಲ್ಲ, ಸಗುಣ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ. ಬ್ರಹ್ಮ ಆಮೇಲೆ ಜಲ ಅಪ, ಅದರಿಂದ ಅದರ ಗುಣಗಳು ಶಬ್ದಸ್ಪರ್ಶ ರೂಪರಸ. ದ್ರವತ್ವ ಅದರ ಧರ್ಮ, ಕರ್ಮ ನೋಡಿ ಅದು ಕಠಿಣತ್ವ, ಇದು ದ್ರವತ್ವ. ಆಮೇಲೆ ಕರ್ಮ ಪಿಂಡೀಕರಣ ನೋಡಿ, ಉಂಡೆ ಮಾಡಲಿಕ್ಕೆ ನೀರು ಮಿಕ್ಸ್ ಮಾಡಬೇಕು ಯಾವುದನ್ನೆಲ್ಲ ಹುಡಿಯನ್ನು, ಪಿಂಡೀಕರಣ. ಭೂ ಪೃಥ್ವಿ ಧಾರಣೆ ಮಾಡುವಂಥದ್ದು, ಧರಿಸುವುದು ಎಲ್ಲರನ್ನು ಹೊರುವಂಥದ್ದು. ಆಮೇಲೆ ವರ್ಣ ಶ್ವೇತ ಜಲಕ್ಕೆ ನೀರಿಗೆ, ಇದಕ್ಕೆ ಪೃಥ್ವಿಗೆ ಹೊಂಬಣ್ಣ ಪೀತ. ಅರೆ ಆಮೇಲೆ ಅಧಿದೇವತೆ ವಿಷ್ಣು ಯಾವುದಕ್ಕೆ? ಜಲಕ್ಕೆ. ಆಮೇಲೆ ಅಗ್ನಿ ಭೂತ, ಅಗ್ನಿಗೆ ಶಬ್ದಸ್ಪರ್ಶ ರೂಪ ಗುಣಗಳು. ವಿಷಯ ಬೆಳಗುವುದೇ ಧರ್ಮ ಅದರದ್ದು, ಅಗ್ನಿಯನ್ನು ಬೆಳಗುವಂಥದ್ದು ಪ್ರಕಾಶ. ಕರ್ಮ ಸುಡುವುದು ಅದರ ಕರ್ಮ. ಆಮೇಲೆ ವರ್ಣ ಶೋಣಿತ ಕೆಂಪು ವರ್ಣ. ಆಮೇಲೆ ಅಧಿದೇವತೆ ರುದ್ರ. ವಾಯು, ವಾಯುವಿನ ಗುಣ ಶಬ್ದ ಸ್ಪರ್ಶ ಎರಡಿದೆ. ಚಲನೆ ಅದರ ಧರ್ಮ. ವಾತಿ ಅಂತೇಳಿ ಇತಿ ವಾಯು, ಬೀಸುವಂಥದ್ದು ಚಲಿಸುವಂಥದ್ದು, ವಾತಿ ಗಚ್ಚತಿ ಇತಿ ಎಂಬುದರಿಂದ. ಗಮನಾಗಮನ ಅದರ ಕರ್ಮ. ಆಮೇಲೆ ಗಮನ ಆಗಮನ ಹೋಗುವುದು ಬರುವುದು. ವರ್ಣ ರಿತ ಅಥವಾ ಹಸಿರು ಅದರ ಬಣ್ಣ. ರಿತ ಅಲ್ಲ ಅದು, ಹರಿತ ಅಂತೇಳಿ ಆಗ್ತದೆ. ಹರಿತ ಅಂದರೆ ಹಸಿರು ಅಂತೇಳಿ. ಈಶ್ವರ ಅಧಿದೇವತೆ. ಆಮೇಲೆ ಆಕಾಶ ಅಥವಾ ವ್ಯೋಮ ಅದರ ಗುಣ ಶಬ್ದ ಮಾತ್ರ. ಧರ್ಮ ಬಯಲು ಅಥವಾ ಸುಶೀರ ಅಂತ ಹೇಳ್ತಾರೆ. ಆಕಾಶ ಧರ್ಮ ಖಾಲಿ ಸ್ಪೇಸ್, ಖಾಲಿಯಾಗಿರುವಂಥದ್ದು. ಕರ್ಮ ಅವಕಾಶ ಕೊಡುವಂಥದ್ದು, ತುಂಬಿಕೊಂಡಿರುವಂಥದ್ದು, ಖಾಲಿ ಜಾಗದಲ್ಲಿ ತುಂಬಿಸಿಕೊಡುವಂಥದ್ದು ಅದರ ಕರ್ಮ. ಆಮೇಲೆ ವರ್ಣ ಕಪ್ಪು ಬಣ್ಣ, ಕೃಷ್ಣ ವರ್ಣ ಅಂತ ಆಕಾಶ ನೋಡಿ, ಆಕಾಶಕ್ಕೆ ಬಣ್ಣವನ್ನು ಹೇಳ್ತಾರೆ ಇಲ್ಲಿ. ಹಾಗಾಗಿ ಉಳಿದುದಿಲ್ಲ, ಕಪ್ಪು ಬಣ್ಣದಲ್ಲಿ ಬೆಳಕು ಬಿದ್ದಾಗ ಬೇರೆ ಬೇರೆ ಬಣ್ಣಗಳು ಕಾಣುವಂಥದ್ದು, ಬೇರೆ ಬೇರೆ ರಿಫ್ಲೆಕ್ಷನ್ಸ್ ಇದೆ, ಅದರ ನಿಜವಾದ ಬಣ್ಣ ಕಪ್ಪು ಅಂತ. ಹಾಗಾಗಿ ರಾತ್ರಿಯಲ್ಲಿ ನೋಡಿ ಕತ್ತಲಲ್ಲಿ ಕಪ್ಪು ಕಾಣ್ತದೆ ಎಲ್ಲ ಆಕಾಶ. ಅಧಿದೇವತೆ ಸದಾಶಿವ, ಆಕಾಶದ ಬಣ್ಣ ಅಂತ ಹೇಳಿದ ಹಾಗಾಯಿತು. ಅಧಿದೇವತೆ ಯಾರು? ಸದಾಶಿವ. ಇನ್ನು ಅಸ್ಥಿ ಎಲುಬು, ಶುಕ್ಲ ವೀರ್ಯ ಕ್ಷುಧೆ ಹಸಿವು, ಧಾವನ ಮತ್ತು ಶೋಕ, ಇವು ಭೂಮಿಯಿಂದ ಆಕಾಶದವರೆಗೆ ಕ್ರಮವಾಗಿ ಬೆರಕೆ ಆಗದೇ ಇರುವ ಶುದ್ಧ ಪಂಚಭೂತಗಳ ಐದು ತತ್ವಗಳು. ಡಪ್ಪಕ್ಷರಗಳಲ್ಲಿ ಕೋಷ್ಟಗಳಲ್ಲಿ ಕೊಡ್ತಾರೆ. ಭೂಮಿ ಮಾತ್ರದಿಂದ ಆದಂಥದ್ದು ಯಾವುದು? ಅಸ್ಥಿ, ಭೂಮಿ ಮಾತ್ರದಿಂದ. ಆಮೇಲೆ ಜಲ ಮಾತ್ರದಿಂದ ಆದದ್ದು ಶುಕ್ಲ, ಅಗ್ನಿ ಮಾತ್ರದಿಂದ ಆದ್ದು ಕ್ಷುಧೆ ಹಸಿವು, ವಾಯು ಮಾತ್ರದಿಂದ, ವಾಯು ಬೇರೆ ಸಂಬಂಧ ಸಂಪರ್ಕ ಮಿಶ್ರಣ ಇಲ್ಲದೆ ಧಾವನ ಅಂದರೆ ಅದು ಇಲ್ಲಿ ಕರ್ಮಗಳ ಧರ್ಮದ್ದು, ಆಕುಂಚನ ಚಲನ ವಲನ ಧಾವನ, ಧಾವನ ಅಂದರೆ ಓಡುವಿಕೆ ಹೋಗುವುದು. ಆಮೇಲೆ ಆಕಾಶ, ಕೇವಲ ಆಕಾಶದಿಂದ ಆಗಿರತಕ್ಕಂಥದ್ದು ಶೋಕ ಅಥವಾ ಲಜ್ಜೆ ಅಂತೇಳಿ ಹೇಳ್ತಾರೆ. ಉಳಿದವುಗಳು ಭೂಮಿ ಮತ್ತು ಜಲದಿಂದ ಮಾಂಸ, ಭೂಮಿ ಮತ್ತು ಅಗ್ನಿಯಿಂದ ನಾಡಿ, ಭೂಮಿ ಮತ್ತು ವಾಯುವಿನಿಂದ ಚರ್ಮ, ಭೂಮಿ ಮತ್ತು ಆಕಾಶದಿಂದ ರೋಮ, ಜಲ ಮತ್ತು ಭೂಮಿಯಿಂದ ರಕ್ತ, ಜಲ ಮತ್ತು ಅಗ್ನಿಯಿಂದ ಮೂತ್ರ, ಜಲ ಮತ್ತು ವಾಯುವಿನಿಂದ ನೋಡಿ ಅಗ್ನಿ ಅಂದರೆ ಬಿಸಿ ಇರ್ತದೆ ಮೂತ್ರ. ಆಮೇಲೆ ಜಲ ಮತ್ತು ವಾಯುವಿನಿಂದ ಬೆವರು, ಆಯಾ ತತ್ವಗಳು ಅದು ಹೊರಗೆ ನಾವು ಕಂಡಾಗಲ್ಲ. ಜಲ ಮತ್ತು ಆಕಾಶದಿಂದ ಲಾಳಾರಸ, ನೋಡಿ ಜಲ ಮತ್ತು ವಾಯುವಿನಿಂದ ಬೆವರು, ಆ ಬೆವರು ಆರಿ ಹೋಗ್ತದೆ ವಾಯು ಗಾಳಿಯಾಗಿ ಹಾಕಿದರೆ, ಹಾಗೆ ವಾಯು ಸಂಬಂಧ ಇದೆ. ಜಲ ಮತ್ತು ಆಕಾಶದಿಂದ ಲಾಳಾರಸ, ಅಗ್ನಿ ಭೂಮಿ ಇವುಗಳಿಂದ ಆಲಸ್ಯ, ಅಗ್ನಿ ಜಲದಿಂದ ಕಾಂತಿ ಅಥವಾ ಸಂಗತಿ, ಅಗ್ನಿ
ಮತ್ತು ವಾಯುವಿನಿಂದ ತೃಷ್ಣೆ ಹಸಿವು ಇದು ಬಾಯಾರಿಕೆ, ಅಗ್ನಿ ಮತ್ತು ತೃಷ್ಣೆಯಿಂದ ತೃಷ ಅಂತೇಳಿ, ಅಗ್ನಿ ಮತ್ತು ಆಕಾಶದಿಂದ ನಿದ್ರೆ, ಆಮೇಲೆ ವಾಯು ಮತ್ತು ಭೂಮಿಯಿಂದ ಆಕುಂಚನ, ವಾಯು ಜಲ ಚಲನ, ವಾಯು ಅಗ್ನಿ ವಲನ, ವಾಯು ಆಕಾಶ ಪ್ರಸಾರಣ ವಿಂಗಡಿಸುವುದು, ಆಮೇಲೆ ಆಕಾಶ ಮತ್ತು ಭೂಮಿಯಿಂದ ಆದದ್ದು ಭಯ, ಆಕಾಶ ಮತ್ತು ಜಲದಿಂದ ಮೋಹ, ಆಕಾಶ ಮತ್ತು ಅಗ್ನಿಯಿಂದ ಕ್ರೋಧ, ಆಕಾಶ ಮತ್ತು ವಾಯುವಿನಿಂದ ಕಾಮ, ಆಕಾಶ ಮತ್ತು ಇಲ್ಲಿ ಇದಿಷ್ಟು ಸ್ಥೂಲದೇಹದ ಪಂಚೀಕರಣವನ್ನು ನೋಡಿದಾಗ ಇನ್ನು ಏನು ಹೇಳ್ತಾರೆ ಮುಂದೆ ಮರುಳೆ, ಪಂಚಭೂತಗಳ ಕಾರ್ಯವಾದ ದೇಹವು ಹಾಗೂ ಅವುಗಳ ಗುಣಧರ್ಮಗಳು ನಾನು ನನ್ನದು ಎನ್ನಬೇಡ. ತರಳನೆ, ರವಿಯಂತೆ ಕರಣಗಳ ಕಾರ್ಯಗಳಿಗೆ ನೀನು ಸಾಕ್ಷಿ ಇರುವಿ ಸೂರ್ಯನಂತೆ, ಅವುಗಳ ವ್ಯಾಪಾರಕ್ಕೆ ದೂರವಾದ ಅಪಾರ ವಸ್ತು ನೀನು, ಪ್ರತ್ಯೇಕಾತ್ಮನೇ ನೀನು ಎಂದು ತಿಳಿ ತನು ಗುಣವು ನನ್ನದು ಎಂದೇನೆ ತೆರಳುವೆ ಜನ್ಮಕ್ಕೆ. ಶ್ರೋತ್ರೇಂದ್ರಿಯಾದಿ ಕರಣಗಳಿಗೆ ದಿಕ್ಕು, ವಾಯು, ಸೂರ್ಯ ಮೊದಲಾದ ಅಧಿದೇವತೆಗಳು, ವ್ಯಾಪಾರಿಗಳು ತಾವಾಗಿರುತಿಹರು ಅಧಿದೇವತೆಗಳು. ನೋಡಿ ಅಲ್ಲಿ ಕರ್ಣೇಂದ್ರಿಯ ಅಂದರೆ ಅಲ್ಲಿ ಕರ್ಮೇಂದ್ರಿಯಗಳು ಯಾವುದು ವಾಕ್, ಅದಕ್ಕೆ ಅದು ಮುಖ್ಯಭೂತ ಅದರದ್ದು ಯಾವುದು ಆಕಾಶ. ಆಮೇಲೆ ನಾವಲ್ಲಿ ಇನ್ನೊಂದು ಉಪಭೂತ ಅದಕ್ಕೆ ಯಾವುದು ಮುಖ್ಯಭೂತ ಅಂದರೆ ಹೌದು ಉಪಭೂತ ಅದಕ್ಕೆ ಭೂಮಿ ವಾಕಿಗೆ. ಅದಾದಮೇಲೆ ಕಾರ್ಯ ಅದರದ್ದು ಹಿತ ಅಹಿತ ಮಾತಾಡುವಂಥದ್ದು ವಾಕ್ ಇಂದ್ರಿಯದ್ದು ವಾಗಿಂದ್ರಿಯ. ಅಧಿದೇವತೆ ಅಗ್ನಿ ವಾಕ್ ಅಧಿದೇವತೆ. ಆಮೇಲೆ ಉಪವಾಯುಗಳು ನಾಗ, ಅದಕ್ಕೆ ಉಪವಾಯುಗಳು ಅಂತ ನಾಗ ಕೂರ್ಮ ಕೃಕರ ಧನಂಜಯ ದೇವದತ್ತ, ವಾಕಿಗೆ ನಾಗ, ಪಾಣಿಗೆ ಕೂರ್ಮ ಉಪವಾಯು, ಪಾದಕ್ಕೆ ಕೃಕರ, ಉಪಸ್ಥ ಅಥವಾ ಗುಹ್ಯಕ್ಕೆ ಧನಂಜಯ, ವಾಯು ಅಥವಾ ಗುದಕ್ಕೆ ದೇವದತ್ತ ಉಪವಾಯುಗಳು. ಇನ್ನು ವಾಕ್ ವಾಕಿಗೆ ಕಾರ್ಯಗಳು ಯಾವ್ಯಾವುದು ಅಂತ, ವಾಕಿಗೆ ಹಿತಾಹಿತ ಮಾತನಾಡುವುದು, ಪಾಣಿಗೆ ಕೊಡುವುದು ತೆಗೆದುಕೊಳ್ಳುವುದು ಅಥವಾ ಕುಂಬುವುದು, ಪಾದ ಗಮನ ಆಗಮನ, ಉಪಸ್ಥ ಅಥವಾ ಗುಹ್ಯಕ್ಕೆ ರತಿ ಸುಖ ಮೂತ್ರ ಬಿಡುವುದು ಎರಡು. ಆಮೇಲೆ ವಾಯು ಅಥವಾ ಗುದಕ್ಕೆ ಮಲ ಮತ್ತು ಅಪಾನವಾಯು ಕಾರ್ಯಗಳು. ಆಮೇಲೆ ಅಧಿದೇವತೆಗಳು ವಾಕ್ಗೆ ಅಗ್ನಿ, ಪಾಣಿಗೆ ಇಂದ್ರ, ಪಾದಕ್ಕೆ ಉಪೇಂದ್ರ, ಹಾಗಾಗಿ ನೋಡಿ ಪಾದ ದೇವ ವಿಷ್ಣು ಅಂತ ಹೇಳುವಂಥದ್ದು ಉಪೇಂದ್ರ. ಆಮೇಲೆ ಉಪಸ್ಥ ಅಥವಾ ಗುಹ್ಯಕ್ಕೆ ಬ್ರಹ್ಮ, ವಾಯು ಅಥವಾ ಗುದಕ್ಕೆ ಮೃತ್ಯು ಅಧಿದೇವತೆ, ಬ್ರಹ್ಮ ಸೃಷ್ಟಿಕರ್ತ ಹಾಗಾಗಿ ಗುಹ್ಯಕ್ಕೆ ಬ್ರಹ್ಮ, ವಾಯು ಅಥವಾ ಗುದಕ್ಕೆ ಮೃತ್ಯು. ಆಮೇಲೆ ಅಂತಃಕರಣಗಳು ಜ್ಞಾತೃ, ಆ ಜ್ಞಾತೃವಿಗೆ ಮುಖ್ಯಭೂತ ಆಕಾಶ, ಕಾರ್ಯಗಳು ಅರಿಯುವುದು ಮರೆಯುವುದು ಅಂತೇಳಿ ತಿಳಿಯುವುದು ಮತ್ತು ಮರ್ತವು. ಅಧಿದೇವತೆ ಅಂತರ್ಯಾಮಿ ಜ್ಞಾತೃವಿಗೆ. ಆಮೇಲೆ ಮನಸ್ಸಿಗೆ ಇದೆಲ್ಲ ಅಂತಃಕರಣ ಐದು, ಜ್ಞಾತೃ ಮನ ಬುದ್ಧಿ ಚಿತ್ತು ಅಹಂಕಾರ, ಅವುಗಳಲ್ಲಿ ಮನಸ್ಸಿಗೆ ವಾಯು ಮತ್ತು ಆಕಾಶ ಮುಖ್ಯಭೂತಗಳು, ಸಂಕಲ್ಪ ವಿಕಲ್ಪ ಕಾರ್ಯಗಳು ಚಂದ್ರ ಅಧಿದೇವತೆ, ಮನಸ್ಸಿನ ಅಧಿದೇವತೆ ಚಂದ್ರ, ಮನಸ್ಸನ್ನು ಪ್ರೇಮಿಸುವಂಥ ಅಧಿದೇವತೆ. ಆಮೇಲೆ ಬುದ್ಧಿ ಎಲ್ಲಕ್ಕೂ ಪ್ರೇರಕ ಪರಮಾತ್ಮ ಇರಲಿ, ಬುದ್ಧಿಗೆ ಬುದ್ಧಿ ಎಂಬಂಥ ಕಾರಣಕ್ಕೆ ಮುಖ್ಯಭೂತ ಅಗ್ನಿ ನಿಶ್ಚಯಿಸುವಂಥದ್ದು, ನಿಶ್ಚಯಾತ್ಮಕ ಬುದ್ಧಿ ಸಂಕಲ್ಪ ವಿಕಲ್ಪ ವಿಕಲ್ಪಕಾತ್ಮಕ ಮನಃ ಅಂತೇಳಿ ಇರಲಿ ನಿಶ್ಚಯಿಸುವುದು ಅದರ ಕಾರ್ಯ. ಬ್ರಹ್ಮ ಅಧಿದೇವತೆ. ಆಮೇಲೆ ಚಿತ್ತು, ಚಿತ್ ಅದಕ್ಕೆ ಅಥವಾ ಚಿತ್ತ ಅಂತಲೂ ಹೇಳ್ತಾರೆ, ಜಲ ಮುಖ್ಯಭೂತ, ಧಾರಣ ಅಥವಾ ಚಲನೆಗೊಳ್ಳುವಂಥದ್ದು ಅದರ ಕಾರ್ಯ, ಧಾರಣ ಮತ್ತು ಚಲನೆಗೊಳ್ಳುವಂಥದ್ದು. ಕ್ಷೇತ್ರಜ್ಞ ಅದರ ಅಧಿದೇವತೆ. ಅಹಂಕಾರಕ್ಕೆ ಮುಖ್ಯಭೂತ ಭೂಮಿ, ಅಹಂಭಾವದಿಂದ ವರ್ತಿಸುವಂಥದ್ದು ಅದರ ಕಾರ್ಯ, ನಾನು ನಾನು ಅಂತೇಳಿ ರುದ್ರ ಅದರ ಅಧಿದೇವತೆ. ಹಾಗಾಗಿ ಅಹಂಕಾರ ಅಭಿಮಾನಿ ರುದ್ರ ಅಂತ ಹೇಳ್ತಾರೆ. ಇನ್ನು ಈ ದೇವತೆಗಳ ವ್ಯಾಪಾರಿಗಳು ತಾವಾಗಿ ಇರುತ್ತಿಹರು ಅಂತೇಳಿ ಅದನ್ನು ನಡೆಸ್ತಕ್ಕಂತಹ ಆ ಅಂಗಡಿಯನ್ನು,
ಈಗ ಜ್ಞಾನೇಂದ್ರಿಯ ಪಂಚಕದ ವಿವರ ಅಲ್ಲಿ ಬಹಳ ಅದ್ಭುತವಾಗಿದೆ. ಇದು ಶ್ರೋತ್ರ ಮುಖ್ಯಭೂತ ಆಕಾಶ, ಶ್ರೋತ್ರಕ್ಕೆ ತ್ವಚೆ ಚರ್ಮಕ್ಕೆ ವಾಯು ಮುಖ್ಯಭೂತ. ಶ್ರೋತ್ರ ಅಂದರೆ ಕಿವಿ, ಕಿವಿಯೇ ಶ್ರವಣೇಂದ್ರಿಯ, ಅದಕ್ಕೆ ಆಕಾಶ ಮುಖ್ಯಭೂತ. ಅದು ಒಂದು ಖಾಲಿ ಜಾಗದಲ್ಲಿ ಶಬ್ದ ಬರುವಂಥದ್ದು ಆಕಾಶದಲ್ಲಿ. ವಾಯು ಮುಖ್ಯಭೂತ ತ್ವಚೆಗೆ ಚರ್ಮಕ್ಕೆ, ಆಮೇಲೆ ಅಗ್ನಿ ಯಾವುದಕ್ಕೆ ಮುಖ್ಯಭೂತ, ನೇತ್ರಕ್ಕೆ ಕಣ್ಣು. ನಾಲಿಗೆಗೆ ಯಾವುದು, ನೀರು ಮುಖ್ಯಭೂತ. ಮೂಗಿಗೆ ಪೃಥ್ವಿ ಮುಖ್ಯಭೂತ. ಪೃಥ್ವಿ ಸಗಂಧ ಸರಸಾಸ್ತಾಪ ಗಂಧ, ಹಾಗಾಗಿ ಘ್ರಾಣ ಮೂಗಿ ಪೃಥ್ವಿ ತತ್ವ. ಆಮೇಲೆ ಪೃಥ್ವಿಯ ರಸವೇ ಅದು, ಪೃಥ್ವಿಯ ತನ್ಮಾತ್ರೆ ಯಾವುದು ಅಥವಾ ವಿಷಯ ಗಂಧ ಮುಖ್ಯವಾದದ್ದು. ಇನ್ನು ಧರ್ಮಗಳು ಜ್ಞಾನೇಂದ್ರಿಯ, ಶ್ರೋತ್ರದ್ದು ಶಬ್ದಜ್ಞಾನ ಮಾಡಿಕೊಡುವಂಥದ್ದು, ತ್ವಚೆ ಶೀತೋಷ್ಣ ಸ್ಪರ್ಶಿಸುವುದು, ನೇತ್ರ ಬಣ್ಣ ಬಣ್ಣದ ರೂಪ ನೋಡುವುದು, ನಾಲಿಗೆ ರಸ ಆಸ್ವಾದಿಸುವುದು, ಮೂಗು ಗಂಧ ಮುಸುವುದು. ಇನ್ನು ಅಧಿದೇವತೆಗಳು, ಶ್ರೋತ್ರಕ್ಕೆ ದಿಕ್ಕು, ದಿಕ್ಕುಗಳೇ ಅಧಿದೇವತೆ. ಹಾಗಾಗಿ ದಿಕ್ಕುಗಳಿಂದಲೇ ಕಿವಿ ಆಯಿತು ಅಂತ ಹೇಳ್ತದೆ. ಯಾವುದು ಪುರುಷ ಸೂಕ್ತದಲ್ಲಿ ಕೂಡ ಪರಮಾತ್ಮನ ಅದು ಕಿವಿಯಿಂದ ದಿಕ್ಕುಗಳಾಯಿತು ಅಂತಲೂ ಆಗ್ತದೆ, ಅಥವಾ ದಿಕ್ಕುಗಳಿಂದ ದಿಕ್ಕುಗಳೇ ಆತನ ಕಿವಿ ಅಂತೇವೆ. ಆಮೇಲೆ ಅಧಿದೇವತೆ ವಾಯು ತ್ವಚೆಗೆ ಚರ್ಮಕ್ಕೆ ಸ್ಪರ್ಶ ಅಲ್ವ ಹಾಗೆ. ಆಮೇಲೆ ಸೂರ್ಯ ಅಧಿದೇವತೆ ಯಾರಿಗೆ, ನೇತ್ರಕ್ಕೆ ಅಗ್ನಿಗೆ, ನೇತ್ರಕ್ಕೆ ನೇತ್ರೇಂದ್ರಿಯಕ್ಕೆ. ವರುಣ ನಾಲಿಗೆಗೆ, ಅಶ್ವಿನಿ ದೇವತೆ ಮೂಗಿಗೆ. ಇನ್ನು ಮುಂದಿನ ವಿಚಾರವನ್ನು ಬಹುಶಃ ನಾಳೆ ದಿವಸ ಮುಂದುವರಿಸೋಣ. ಹರೇ ರಾಮ. ಸರ್ವೇ ಜನ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸದ್ಗುರು ಚರಣಾರ್ಪಿತಮಸ್ತು. ಸ್ವಾಮಿ ಚಿದಾನಂದಾವದ್ಭುತ ಚರಣಾರ್ಪಿತಮಸ್ತು. ಸಜ್ಜನಾಃ ಸಂತು ನಿರ್ಭಯಾಃ. ಓಂ ತತ್ಸತ್.